ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತಾಗ ಹೆಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನೆಲ್ಲ ನಿಯಮಗಳಿದ್ದಾವೆ, ಹಾಗಾಗಿ ಅಪ್ಪಣೆಗಾಗಿ ಆ ಹೆಣವನ್ನು ತಗೊಂಡು ಊರಿಗೆ ಹೋಗಬೇಕೀಗ. ಅದಕ್ಕೋಸ್ಕರ ದೊಡ್ಡ ಸಾಹೇಬರ ಅಂದರೆ ದೊಡ್ಡ ಡಾಕ್ಟ್ರ್ ಏನಿದ್ದಾರೆ ಆ ದೊಡ್ಡ ಡಾಕ್ಟರ್ ಸಾಹೇಬರ ಒಂದು ರೂಮಿನ ಕಡೆಗೆ ಹೆಜ್ಜೆ ಹಾಕಿದರು. ಕೊನೆಗೆ ಅವರು ಹೆಣವನ್ನು ತೆಗೆದುಕೊಂಡು ಊರಿಗೆ ಹೋಗ್ತಾರೆ. ಒಟ್ಟಾರೆಯಾಗಿ ಪ್ರೀತಿ ವಿದ್ಯಾರ್ಥಿಗಳೇ, ಏನು ಗದ್ಯಪಾಠ, ಏನಿದೊಂದು ಕಥೆ, ಇದು ಗಾಂಧಿ ಅಂತಕ್ಕಂಥದ್ದು ಒಂದು ಕಥೆ ಇದು. ಇದನ್ನು ಭಾಳ ಸುಂದರವಾಗಿ ಡಾಕ್ಟರ್ ಬೆಸ್ಸಗರಹಳ್ಳಿ ರಾಮಣ್ಣ ಒಂದು ಹಳ್ಳಿಯ ಪ್ರದೇಶದಿಂದ ಒಬ್ಬ ರೋಗಗ್ರಸ್ತ ಕಾಯಿಲೆಗೊಳಗಾದ ಗಾಂಧಿ ಎಂಬ ಹುಡುಗ ಅವನ್ನ ಆ ಪಾತ್ರವನ್ನು ಇಟ್ಕೊಂಡು, ಒಂದು ಹೆಣ್ಮಗಳ ಪಾತ್ರವನ್ನು ಇಟ್ಕೊಂಡು ಇಲ್ಲಿ ಹೇಗೆ ಅದು ಬಡವರಾಗಿರ್ಬೋದು ಮಧ್ಯಮ ವರ್ಗದವರಾಗಿರ್ಬೋದು ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಯಾವ ರೀತಿಯಲ್ಲಿ ವೈದ್ಯರಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಹೇಗೆ ನಡೆಸಿಕೊಳ್ತಾರೆ ಅಂತಕ್ಕಂಥದ್ದು, ಮತ್ತು ಅಲ್ಲಿ ನಮಗೆ ಎದುರಾಗಬಹುದಾದ ಸಮಸ್ಯೆಗಳು, ಅಲ್ಲಿ ನಮಗೆ ಎದುರಾಗಬಹುದಾದ ಪರಿಸ್ಥಿತಿಗಳ ಬಗ್ಗೆ, ಮತ್ತು ಇಲ್ಲಿ ಕೊನೆಯದಾಗಿ ಯಾವುದೇ ಏನೂ ಸೌಲಭ್ಯಗಳು ಸಿಗದೆ ಕೊನೆಯದಾಗಿ ಒಂದು ಸಾವನ್ನು ಕಾಣ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರು ಎದುರಿಸಬಹುದಾದ ಸಮಸ್ಯೆಗಳನ್ನು ಇಟ್ಕೊಂಡು ಈ ಒಂದು ಕಥೆಯನ್ನು ಎಣಿತಿದ್ದಾರೆ. ಇಲ್ಲಿಗೆ ಈ ಗಾಂಧಿ ಎಂಬ ಪಾಠ ಮುಕ್ತಾಯ ಆಗ್ತದೆ. ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪಾಠದ ಹೊಸ ಪಾಠದ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.